ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್ ಏನು ಮತ್ತೆ 6 ತಿಂಗಳಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏನು ವೇತನ ರಿಪೋರ್ಟ್ ಇದೆ ಅದು ಮತ್ತೆ 6 ತಿಂಗಳಿನಿಂದ ಎಕ್ಸ್ಟೆಂಡ್ ಆಗಲಿದೆ ಅಂತ ನ್ಯೂಸ್ ಬರ್ತಾ ಇದ್ದು ಅದು ನಿಜವಾಗಲೂ ಎಕ್ಸ್ಟೆಂಡ್ ಆಗಲಿದೆಯಾ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಸಿದ್ದರಾಮಯ್ಯನವರು ಏನಾದರೂ ಪೋಸ್ಟ್ ಗಳನ್ನು ಹಾಕಿದ್ದಾರಾ ಅಥವಾ 7ನೇ ವೇತನ ಸಮಿತಿಯ ಅಧ್ಯಕ್ಷರಾಗಿರುವಂತ ಸುಧಾಕರ್ ರಾವ್ ಆಗಲಿ ಅಥವಾ ಅವರ ಒಂದು ಪದಾಧಿಕಾರಿಗಳಾಗಲಿ ಯಾರಾದರೂ ಇದರ ಒಂದು ಪುಷ್ಟಿಯನ್ನು ಮಾಡಿದ್ದಾರಾ ಹಾಗಾದ್ರೆ ನಿಜವಾಗಲೂ ಕರ್ನಾಟಕದಲ್ಲಿ ಈ ಒಂದು 5 ಗ್ಯಾರಂಟೀಸ್ ಗಳನ್ನು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಆರ್ಥಿಕ ಬಿಕ್ಕಟ್ಟು ಕ್ರಿಯೇಟ್ ಆಗ್ತಾ ಇದೆಯಾ 60,000 ಕೋಟಿ ರೂಪಾಯಿ ಏನು ಈ ಒಂದು 5 ಗ್ಯಾರಂಟೀಸ್ ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸುಮಾರು ವೆಚ್ಚ ತಗಲಿದೆ ಅಂತ ಹೇಳ್ತಿದ್ದಾರೆ ಆ ಒಂದು ವೆಚ್ಚಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ 12 ರಿಂದ 13,000 ಕೋಟಿ ರೂಪಾಯಿ ಮಾತ್ರ 7ನೇ ವೇತನ ಸಮಿತಿಗೆ ಬೇಕಾಗುತ್ತೆ ಈ ಒಂದು ಅಮೌಂಟ್ ಆರ್ಥಿಕವಾಗಿ ಹೊರೆಯಾಗಲಿದೆಯಾ 28 ಸ್ಟೇಟ್ ಗಳಲ್ಲಿ ಆಲ್ರೆಡಿ ಈ ಒಂದು 7ನೇ ವೇತನ ಆಯೋಗವನ್ನು ನೀಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಉಳಿದಿರುವಂಥದ್ದು ಅವುಗಳನ್ನು ಕಂಪೇರ್ ಮಾಡಿದ್ರೆ ಇನ್ ಟರ್ಮ್ಸ್ ಆಫ್ GDP ಕರ್ನಾಟಕ 3ನೇ ಸ್ಥಾನದಲ್ಲಿ ಬರುತ್ತೆ ಇನ್ ಟರ್ಮ್ಸ್ ಆಫ್ GST ಕಲೆಕ್ಷನ್ 2ನೇ ಸ್ಥಾನದಲ್ಲಿ ಬರ್ತಾ ಇದ್ರು ಕೂಡ ಅವುಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರಕ್ಕೆ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ನಿಜವಾಗಲೂ ಹೊರೆ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ CM ಸಿದ್ದರಾಮಯ್ಯನವರು ಮತ್ತು 7ನೇ ವೇತನ ಸಮಿತಿ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರುಗಳ ಮಧ್ಯೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಲಾಗುತ್ತೆ ಆ ಒಂದು ಮೀಟಿಂಗಲ್ಲಿ ನಾಟ್ ಓನ್ಲಿ ಸಿದ್ದರಾಮಯ್ಯನವರು ಮತ್ತು CM ಇವರು ವೇತನ ಸಮಿತಿಯ ಅಧ್ಯಕ್ಷರು ಬಟ್ ಆಲ್ಸೋ ಹಣಕಾಸು ಇಲಾಖೆಯ ಪದಾಧಿಕಾರಿಗಳು ಕೂಡ ಪ್ರೆಸೆಂಟ್ ಇದ್ದರು ಸೊ ಸೂತ್ರಗಳು ಹೇಳೋ ಪ್ರಕಾರ ನ್ಯೂಸ್ ಪೇಪರಲ್ಲಿ ನೀವು ನೋಡ್ತಾ ಇದ್ದೀರಾ ಇದೊಂದು ಪ್ಯಾರಾಗ್ರಾಫಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 12,000 ರಿಂದ 18,000 ಕೋಟಿ ರೂಪಾಯಿ ಇದಕ್ಕೆ ಹೊರೆಯಾಗುತ್ತೆ ಆದ್ದರಿಂದ ಆ ಒಂದು ಹಣಕಾಸನ್ನು ಇವಾಗ ವ್ಯತ್ಯಯ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಮತ್ತೆ 6 ತಿಂಗಳಿನಿಂದ ಎಕ್ಸ್ಟೆನ್ಷನ್ ಮಾಡಲಾಗುವುದು ಅಂತ ಪ್ರಜಾವಾಣಿ ವಾರ್ತಾಪತ್ರಿಕೆಯಲ್ಲಿ ಇದನ್ನು ಪ್ರಿಂಟ್ ಮಾಡಲಾಗಿದೆ ಬಟ್ ಇದು ಎಷ್ಟು ಸತ್ಯವಾಗಿದೆ ಅನ್ನೋದು ನಿಮಗೆ ಗೊತ್ತಿರೋದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ ಸೊ ಬೇಸಿಕಲಿ CM ಸಿದ್ದರಾಮಯ್ಯನವರು ಎಲೆಕ್ಷನ್ಗಿಂತ ಮುಂಚೆನೇ ಕರ್ನಾಟಕದ ಸಮಸ್ತ ಸರ್ಕಾರಿ ನೌಕರಿಗೆ ಹೇಳಿದ್ದಾರೆ 7ನೇ ವೇತನ ಆಯೋಗ ನಮ್ಮಲ್ಲಿ ತುಂಬ ಡಿಲೇ ಆಗಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಆರ್ಥಿಕ ನಷ್ಟ ಉಂಟಾಗ್ತಾ ಇರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ಅಂತ ಅವರು ನಮ್ಮ ಒಂದು ಸಪೋರ್ಟ್ಗೆ ಇಳಿದಿದ್ದರು ಸೊ ಯಾವಾಗ CM ಬೊಮ್ಮಾಯಿಯವರಿದ್ದಾಗ ಏನು ಒಂದು ದಿನದ ಪ್ರೊಟೆಸ್ಟನ್ನು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೈ ಹಾಕಿದ್ರು ಸರ್ಕಾರಿ ನೌಕರರು ಆವಾಗ ನೌಕರರ ಬೆನ್ನಿಗೆ ನಿಂತು ನಾವು ಸರ್ಕಾರ ಏನಾದರೂ ರಚಿಸಿದರೆ ಮುಂದಿನ ದಿನಗಳಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆ ಸೇರಿದಂತೆ 7ನೇ ವೇತನ ಆಯೋಗವನ್ನು ವೈಜ್ಞಾನಿಕವಾಗಿ ಸರ್ಕಾರಿ ನೌಕರರಿಗೆ ಇನ್ ಟೈಮ್ ಇಂಪ್ಲಿಮೆಂಟ್ ಮಾಡಿ ಕೊಡ್ತೀವಿ ಅನ್ನೋಂದು ಮಾತನ್ನು ಹೇಳಿದರು ಸೊ ಹಾಗಾಗಿ ಸರ್ಕಾರಿ ನೌಕರ ಪರವಾಗಿ CM ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ನಾವು ನಿಮ್ಮ ಒಂದು 7ನೇ ವೇತನ ಆಯೋಗ ನೀಡೋದಿಲ್ಲ ಅಥವಾ ಹಳೆ ಪಿಂಚಣಿ ವ್ಯವಸ್ಥೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿಲ್ಲ ನಾವು ಎಲ್ಲ ಒಂದು ಯೋಜನೆಗಳು ಯಾವ ರೀತಿಯಾಗಿ ಹೇಳಿದ್ದೀವಿ ಅವುಗಳನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಜ್ಜಾಗಿದ್ದೇವೆ ಮತ್ತು ಅದಕ್ಕೆ ಸಕ್ಷಮ ಕೂಡ ಆಗಿದ್ದೇವೆ ಅಂತ ಮಾಧ್ಯಮಗಳೊಂದಿಗೆ ಆಲ್ರೆಡಿ ಡಿಸ್ಕಷನ್ನ ಮಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಹೇಳಿದ್ದಾರೆ ಆರ್ಥಿಕ ಹೊರೆ ಆಗ್ತಾ ಇದೆ ಅಂತ ಸೊ ಬೇಸಿಕಲಿ ನಾನು ಆಲ್ರೆಡಿ ಹೇಳಿದ ಹಾಗೆ GST ಕಲೆಕ್ಷನಲ್ಲಿ 2ನೇ ಸ್ಥಾನದಲ್ಲಿರುವಂಥ ಕರ್ನಾಟಕಕ್ಕೆ ಬರೀ 10 ರಿಂದ 12 ಸಾವಿರ ಕೋಟಿ ರೂಪಾಯಿ ಯಾವುದೇ ರೀತಿಯಾಗಿ ಆರ್ಥಿಕ ಹೊರೆ ಆಗುವುದಿಲ್ಲ ಆ್ಯಂಡ್ ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಸ್ಗಳು ಬರ್ತಾ ಇರೋದರಿಂದ ಸರ್ಕಾರಿ ನೌಕರರ ಒಂದು ಮನ ನೂಸಿಸುವಂಥ ಕೆಲಸ ಮಾಡೋದಿಲ್ಲ ಇದರ ಒಂದು ರಿಸಲ್ಟ್ಸನ್ನು ಆಲ್ರೆಡಿ BJP ಸರ್ಕಾರ ಇದು ನೋಡಿದೆ ಲೋಕಸಭೆ ಎಲೆಕ್ಷನ್ಸಲ್ಲಿ ಸೊ ಯಾವ ರೀತಿಯಾಗಿ ಕ್ಲೀನ್ ಸ್ವೀಪ್ ಆಯಿತು ಅಂತ ಸೊ ಅವರು ಕೂಡ ಇದೇ 7ನೇ ವೇತನ ಆಯೋಗಕ್ಕೆ ಮೀನಮೇಷ ಎನಿಸ್ತಾ ಇರೋದರಿಂದ ಸರ್ಕಾರಿ ನೌಕರರು ಬೇಸತ್ತು ಕಾಂಗ್ರೆಸ್ ಪಕ್ಷದ ಹಾದಿಯನ್ನು ಹಿಡಿದಿದ್ದರು ಸೊ ಇವರಿಗೂ ಕೂಡ ಅದೇ ಒಂದು ಶಾಕ್ ಆಗುತ್ತೆ ಇವಾಗ 7ನೇ ವೇತನ ಆಯೋಗವನ್ನು ನೀಡದೆ ಹೋದರೆ ಆ್ಯಂಡ್ ಮೋರ್ ಓವರ್ ತೆಲಂಗಾಣದಲ್ಲಿ 2020 ನೀಡಿದ್ದಾರೆ ಕೇರಳದಲ್ಲಿ 2019 ಈವನ್ ಕೇಂದ್ರ ಸರ್ಕಾರ 2016 ನೀಡಿರುವಂಥ 7ನೇ ವೇತನ ಆಯೋಗ 28ರಲ್ಲಿ 25 ರಾಜ್ಯಗಳು ನೀಡಿರುವಂಥ 7ನೇ ವೇತನ ಆಯೋಗವನ್ನು ಅಟ್ ಲಾಸ್ಟ್ ನಮ್ಮ ಒಂದು ರಾಜ್ಯದಲ್ಲಿ ನೀಡಿ ಅಂತ ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ ಬೇಕಾದರೆ ಇದಕ್ಕೆ ಹೋರಾಟ ಮಾಡಲು ಕೂಡ ನಾವೆಲ್ಲರೂ ಸಿದ್ಧರಿದ್ದೇವೆ ಅನ್ನೋ ಒಂದು ಮಾತುಗಳನ್ನು ನಮ್ಮ ಸಂಘ ಸಂಘಟನೆಯವರು ನೌಕರ ಸಂಘದವರು ಹೇಳ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಮತ್ತೆ ಎಕ್ಸ್ಟೆನ್ಷನ್ ಆಗುತ್ತದೆ ಅನ್ನೋದು ತುಂಬಾ ಪ್ರೊಬಬಿಲಿಟೀಸ್ಗಳು ಕಡಿಮೆ ಇದೆ ಇದು ಯಾವುದೇ ರೀತಿಯಾದಂಥ ಒಂದು ಕಂಪ್ಲೀಟ್ ಆಗಿರುವಂತಹ ನ್ಯೂಸ್ ಇಲ್ಲ ಅಂತ ಹೇಳ್ಬೋದು ಸೊ ದಯವಿಟ್ಟು ಆ ಒಂದು ಮಾತನ್ನು ನೀವು ತಲೆಯಿಂದ ತೆಗೆದಾಕಿ ನವೆಂಬರ್ನಲ್ಲಿ 7ನೇ ವೇತನ ಆಯೋಗದ ವರದಿ ಬರುತ್ತೆ ಅದರ ಒಂದು ಅನುಷ್ಠಾನ ಮುಂದಿನ ಒಂದು 2-3 ತಿಂಗಳಲ್ಲಿ ಆಗಿ ಆಗುತ್ತದೆ ಸರ್ಕಾರಿ ನೌಕರರ ಏನು ಸಂಬಳ ಇದೆ ಅದು ಆಲ್ಮೋಸ್ಟ್ ಡಬಲ್ ಆಗಲಿದೆ ಏನಕ್ಕಂದರೆ ಬೇಸಿಕ್ನ DO ಜೊತೆ ಮ್ಯಾರೇಜ್ ಮಾಡಲಾಗುತ್ತದೆ ಮತ್ತು 40% ವರೆಗೂ ಫಿಟ್ಮೆಂಟ್
ಪೇಮೆಂಟನ್ನು ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸರ್ಕಾರಿ ನೌಕರರು ನಿಶ್ಚಿತತೆಯಿಂದ ಇರಬೇಕು, ಯಾವುದೇ ರೀತಿಯಾದಂತಹ ಕಾಳಜಿ ಮಾಡುವ ಅವಶ್ಯಕತೆ ಇಲ್ಲ. ಇಷ್ಟು ದಿನ ವೇಟ್ ಮಾಡಿದ್ದೀರಾ, ಇನ್ನು ಕೆಲವು ದಿನಗಳು ಮಾತ್ರ ಕಾಂಗ್ರೆಸ್ ಸರ್ಕಾರ ಒಂದು ಭರ್ಜರಿಸಿ ಸುದ್ದಿ ನೀಡಲಿದೆ ನಮ್ಮ ರಾಜ್ಯದ ಸಮಸ್ತ ಸರ್ಕಾರಿ ನೌಕರಿಗೆ. ಇದ್ರ ಬಗ್ಗೆ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ.